ತಮ್ಮನ್ನು ತಮ್ಮ ಎಸ್ಟಾಬ್ಲಿಷ್ ಮಾಡೋ ಸಲುವಾಗಿ ಯಾವುದಕ್ಕಾದರೂ ಇವತ್ತು ದುಡ್ಡು ಮುಖ್ಯ ಅನ್ನೋದು ಅಷ್ಟು ಮುಖ್ಯದ. ಈ ನೆಲೆಯಲ್ಲಿ ಈ ಗೋ ಬ್ಯಾಕ್ ಮೋದಿ ಅವ್ರಿಗೆ ಉತ್ತರ ಕೊಡುವಾಗ ಒಂದು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಆ ಅಡ್ವರ್ಟೈಸ್ನಲ್ಲಿ ಏನು ಕೊಟ್ಟಿದ್ದಾರೆ ಅವ್ರು ಮುಖ್ಯವಾಗಿ ಅಂತ ಹೇಳಿದ್ರೆ, ಮೋದಿಜಿಯವರು ಅಂದರೆ ನಮ್ಮ ಕರ್ನಾಟಕದ BJP ಘಟಕಕ್ಕೆ ಏನು ಕೊಟ್ಟಂದರೆ, ರಾಜ್ಯಕ್ಕೆ ತೆರಿಗೆ ಹೆಚ್ಚಕ್ಕೆ 4 ಪಟ್ಟು ಹೆಚ್ಚಳ, 4 ಪಟ್ಟು ಹೆಚ್ಚಿಕೊಟ್ವಿ ನಾವು ಹಿಂದಿನಕ್ಕಿಂತಲೂ. ಉದಾಹರಣೆ ಕೊಡ್ತಾ ಇದ್ದಾರಾಗ, ಕಾಂಗ್ರೆಸ್ ಅವಧಿಯಲ್ಲಿ 81,795 ಕೋಟಿ ಇವರು ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ತೆರಿಗೆಯನ್ನು ಪಡ್ಕೊಳ್ತಾಯಿದ್ರು. ಈಗ ನಾವು ಹೆಚ್ಚು ಕೊಡ್ತಾ ಇದ್ವಿ ಹಂಚಿಕೆಯನ್ನು, ಎಷ್ಟು ಕೊಡ್ತಿದ್ರು 81,795 ಕೋಟಿ ರೂಪಾಯಿ ಕೊಡ್ತಿದ್ರು. ಅದು ನಾವು ಇವತ್ತು 3 ಲಕ್ಷ ಕೋಟಿಗೂ ಅದಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲಿ ದುಡ್ಡಿನ ಡೆವಲಪ್ಮೆಂಟ್ ಸಲುವಾಗಿ ಮಾತಾಡ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ಅನುದಾನದಲ್ಲಿ ಸಹ ಹೆಚ್ಚಳ ಮಾಡಿದ್ವಿ, 4 ಪಟ್ಟು ಹೆಚ್ಚು ಮಾಡಿದ್ವಿ ಅಭಿವೃದ್ಧಿಗೆ ಏನೋ ಕೊಡ್ತಾ ಇದ್ದೀವಿ. ಕರ್ನಾಟಕಕ್ಕೆ 60,779 ಕೋಟಿ ಕಾಂಗ್ರೆಸ್ ಅವಧಿಯಾಗಿ ಕೊಟ್ಟರೆ, ನಾವು 236,900 ಅಧಿಕ ದುಡ್ಡಿನ ಕೊಡ್ತಾ ಇದ್ದೀವಿ ಅಭಿವೃದ್ಧಿಗಾಗಿ. ನೀವು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಮಾತಾಡ್ತೀರಿ, ಎಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಕ್ಕೆ ಅನ್ನದಾತ ಅಂದರೆ ರೈತರ ಸಬಲೀಕರಣಕ್ಕಾಗಿ ನಾವು 55 ಲಕ್ಷ ರೈತರಿಗೆ 20,000 ಕೋಟಿ ರೂಪಾಯಿ ನಾವು ದುಡ್ಡಿನ ಹಂಚ್ತಾ ಇದ್ದೀವಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಿ, ನಾವೇ ಕೊಟ್ಟು ನಾವೇನು ಕೊಟ್ಟಿಲ್ಲೇನಪ್ಪ, ನಾವೇ ಗೋಬ್ಯಾಕು ನೀವು ಗೋಬ್ಯಾಕ್ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಇನ್ನು ಏನಪ್ಪ ಅಂದರೆ ಸಾಲದ ಬಗ್ಗೆ ಮಾತಾಡ್ತಾ, 56 ಲಕ್ಷ ಏನಪ್ಪ ಅಂತಂದರೆ ರೈತರಿಗೆ 1.33 ಲಕ್ಷ ಕೋಟಿ ಬೆಳೆ ವಿಮಾ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಳೆ ವಿಮಾ ಪರಿಹಾರನೂ ಕೊಟ್ಟಿದ್ದೀವಿ. ಇನ್ನು ಮೂಲಭೂತ ಸೌಕರ್ಯ, ರಸ್ತೆ ಮತ್ತೆ ನೋಡಿದ್ದು ಚರಂಡಿ ಇರಲಿ ಇಂಥವೆಲ್ಲ ಏನಪ್ಪ ಅಂದರೆ 6,000 ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿ ನಾವು. ನಮ್ಮ ಕಾಲದಲ್ಲೇ 6,000 ಕಿಲೋಮೀಟ್ರ್ ದಷ್ಟ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿವಿ. ಮುಂದೆ ಹಳ್ಳಿಗಳಿಗೆ 6,800 ಕಿಲೋಮೀಟ್ರ್ ಹೊಸ ಗ್ರಾಮೀಣ ರಸ್ತೆಗಳು ನಿರ್ಮಾಣ ಮಾಡಿದ್ದೀವಿ, 6,800 ಕಿಲೋಮೀಟರ್. ಇನ್ನು 7 ವಿಮಾನ ನಿಲ್ದಾಣಗಳನ್ನು ಉಡಾನ್ ಯೋಜನೆ ಅಡಿ ಅಭಿವೃದ್ಧಿ ಮಾಡಿದೆ, ಉಡಾನ್ ಯೋಜನೆ ಕೊಟ್ಟಿದ್ದೆ ನಾವು. ಇಷ್ಟ ಅಲ್ಲದ ನೆರೆ ಮತ್ತು ಬರ, ಈಗ ಬರದ ಜೋರು ಅದಕ್ಕೆ ಕೇಳಿಗಿದ್ದಾರೆ ನಮ್ಮ ಇವರು ಯಾರು ಕಾಂಗ್ರೆಸ್ ಅವರು ಏನಿದ್ದಪ್ಪ ಬರದ ಪರಿಹಾರ ನಿಮ್ಮದು ಅಂತೇಳಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನೆರೆ ಮತ್ತು ಬರ ಪರಿಹಾರ 3 ಪಟ್ಟು ಹೆಚ್ಚಳ ಮಾಡಿದ್ರು, 3 ಪಟ್ಟು. ಮೊದಲು ಕಾಂಗ್ರೆಸ್ ಅವಧಿಯೊಳಗೆ ಅಂತಂದರೆ 3,393 ಕೋಟಿ ರೂಪಾಯಿ ನೀವು ಕೊಡ್ತಾ ಇದ್ದಾರೆ, ನಾವು ಇವತ್ತು 10,600 ಕೋಟಿ ಕೊಡ್ತಾ ಇದ್ದೀವಿ. ಅದು 8 ಪಟ್ಟು ಹೆಚ್ಚಾಯ್ತು, 3 ಪಟ್ಟು. ಇನ್ನು ಬಡವರ ಕಲ್ಯಾಣಕ್ಕೆ 4 ಕೋಟಿ ಜನರಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಮತ್ತು ರೇಷನ್ ಫ್ರೀ. ರೇಷನ್ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ, ಅಕ್ಕಿ ಬಿಟ್ಟು ಅಕ್ಕಿ ಮಾತ್ರ ಫ್ರೀ 5 ಕಿಲೋ ಕೊಡ್ತಾ ಇದ್ವಿ ನಾವು, ಅವ್ರದ್ದು 10 ಕೋಟಿ ಒಳಗೆ ನಮ್ದು 5 ಐತಿ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮಹಿಳೆಯರ ಅಭಿವೃದ್ಧಿಗಾಗಿ ನಂದ್ರೆ 41 ಲಕ್ಷ ಮಹಿಳೆಯರಿಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿವಿ ನಾವು ಕರ್ನಾಟಕದಲ್ಲಿ, 41 ಲಕ್ಷ ಮಹಿಳೆಯರಿಗೆ. ಇನ್ನು 2.5 ಲಕ್ಷ PM ಆವಾಸ್ ಯೋಜನೆಯಲ್ಲಿ ಮನೆಗಳ ಹಂಚಿಕೆ ಮಾಡಿದ್ವಿ, 2.5 ಲಕ್ಷ. ಇವು ನಮ್ಮ ದೇಣಿಗೆಗಳು. ಈ ಮೋದಿ ಸರ್ಕಾರ ಕರ್ನಾಟಕ ನೀಡಿದ್ದು 7 ಲಕ್ಷ ಕೋಟಿಗೂ ಹೆಚ್ಚು, 7 ಲಕ್ಷ ಕೋಟಿಗೂ ನಾವು ಹೆಚ್ಚು ಕೊಟ್ಟೀವಿ. ಏನು ಕಡಿಮೆ ಇತ್ತು ನಮ್ಮದು, ನಾವ್ಯಾಕೆ ಗೋಬ್ಯಾಕಾಗಬೇಕು ಅನ್ನೋಂಥ ಮಾತು ಮಾತಾಡಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಈಗಾಗಲೇ ಭರತ್ ಸಲುವಾಗಿ ನಮ್ಮ ಹೈಕೋರ್ಟಿಂದ ಡಿಸಿಷನ್ ಕೊಟ್ಟದ, ಡಿಸಿಷನ್ ಆಗ್ಯದ ಅಂತ ಇವರು ಕಾಂಗ್ರೆಸ್ಸಿಗರು ಅಂತಾರೆ. ಇಲ್ಲ, ಹೈಕೋರ್ಟ್ ನಿರ್ದೇಶನ ಮೇಲೆ ನೀವು ಇವತ್ತು ನಾವು ಬರ ಪರಿಹಾರ ಕೊಡ್ಲಿಕ್ಕೆ ಮುಂದೆ ಬಂದಿದ್ದೀರಿ, ಇಲ್ಲಾದ್ರೆ ನೀವು ನಮ್ಗೆ ಕೊಡ್ತಾ ಇರಲಿಲ್ಲ ಅನ್ನೋದಕ್ಕೆ ಅದಕ್ಕೆ BJP ಸಹಿತ ತಿರು ಉತ್ತರ ಕೊಟ್ಟಿದ್ದಾರೆ. ಅಪ್ಪ ಅವರು ನಮ್ಗೆ ಆಜ್ಞೆ ಮಾಡಿಲ್ಲ, ನಿರ್ದೇಶನವೂ ನೀಡಿಲ್ಲ, ನಾವು ಬರಹ ಪರಿಹಾರ ನೀವು ರೇಟ್ ಮಾಡಿ ಕೊಟ್ಟಿರೋದನ್ನು. ಅಷ್ಟರೊಳಗೆ ಎಲೆಕ್ಷನ್ ಬಂತು, ಅದಕ್ಕೆ ನಾವು ರೇಟ್ ಆಗ್ಯದ. ಅದು ನೀವು ಗೆದ್ದದೀವು, ನಮ್ಗೆ ಡೈರೆಕ್ಷನ್ ಕೊಟ್ಟದ ಕೋರ್ಟು, ಅದೇನು ದೊಡ್ಡ ಅಪಮಾನದ ವಿಷಯ ಎಲ್ಲ ನಾವು ಕೊಡ್ತಾ ಇದ್ವಿ, ನಮ್ಮ ಜನ ನಾವು ಕೊಡ್ತಾ ಇದ್ವಿ. ಏನು ಈಗ ಏನು ಕಾರಣಕ್ಕೆ ನೀವು ಗೆದ್ದಿನ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀರಿ ಅಂತ ಒಳಗೆ ಏನಾಗಿದೆ ಅಂತೇಳಿ ಇವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಇವರಿಬ್ಬರು ನಡಕ್ಕೆ ತಿಕ್ಕಾಟ ನಡೆದಿದೆ. ಯಾಕಂದ್ರೆ ಇಲೆಕ್ಷನ್ ಸಮಯದಲ್ಲಿ ಗೆಲ್ಲಬೇಕಂಥದ್ದು 28 ಕ್ಷೇತ್ರಗಳಲ್ಲಿ. ಇನ್ನು 2-3 ದಿನದಲ್ಲೇ ಏನಪ್ಪ ಅಂತಂದ್ರೆ ಈ ದಕ್ಷಿಣ ಕರ್ನಾಟಕದ ಎಲ್ಲ ರಾಜ್ಯಗಳು ಮುಗಿತಾವೆ, ಮುಂದಿನ 14 ಮುಂದಿನ ತಿಂಗಳಲ್ಲಿ ಶುರುವಾಗ್ತದೆ. ಅಲ್ಲೂ ಸಹಿತ ಜೋರ್ದಾರಾದಂಥ ಒಂದು ಚುನಾವಣೆ ಹಿಡಿಯೋದು ಅಂದರೆ ಒಟ್ಟಲ್ಲಿ 28 ಕ್ಷೇತ್ರಗಳಿಗೂ ಈ ಚುನಾವಣೆ ಅಗ್ದಿ ಹಿರಿ ಮೇಲೆ ಬಂದದ. ಈಗ ಇವರು ಈ ರೀತಿಯಾಗಿ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಇನ್ನಿವರು ಇಂಥ ಅಡ್ವರ್ಟೈಸ್ ಕೊಟ್ಟಿರಲಿಲ್ಲ,
ಮತ್ತು ಇನ್ನೊಂದು ಮಾತಿಲ್ಲಿ ನಿಮಗೆ ಬಿಟ್ಟಿದ್ದೇನಪ್ಪ ಅಂತಂದರೆ 2 ಕೋಟಿ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ನಾವು ಕೊಟ್ಟಿದ್ದೀವಿ, ಔಷಧಕ್ಕಾಗಿ ಅಥವಾ ಅವರ ಮೆಡಿಸಿನ್ಗಾಗಿ ಅವರಿಗೆ ಆರೋಗ್ಯ ಖರ್ಚು ಮಾಡಿವಿ ಅಂತ. ಅದಕ್ಕಾಗಿ ಮೋದಿ ಅವರು ಚಂಬು ಕೊಟ್ಟಿಲ್ಲಪ್ಪ, ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಅಂತ ಸಂಬಂಧ ಪ್ರತಿಪಾದನೆ ಮಾಡ್ತಾರೆ. ಇದು ನಮ್ಮ ಒಂದು ಮಗ್ಗಲಿನ ಅಡ್ವರ್ಟೈಸ್. ಅದೇ ಕಾಲಕ್ಕೆ ಚಿಪ್ ಕೊಟ್ಟಿದ್ದಾರೆ ಇವರು ಅಂತ ಇದ್ದಾರೆ. ಚಿಪ್ ಒಂದು ಚಂಬು, ಇನ್ನೊಂದು ಚಿಪ್. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದರು, ಆದರೆ ಅಕ್ಷಯ ಪಾತ್ರೆ ಎಲ್ಲರಪ್ಪ ಅದು ಚಂಬ್ ಐತಿ ಪಾಪ ನಮ್ಮ ದೇವೇಗೌಡರಿಗೆ, ಅದು ಅಕ್ಷಯ ಪಾತ್ರೆ ಕಾರಣಕ್ಕೆ ಅಂತಂದೇಳಿ ಅಕ್ಷಯ ಪಾತ್ರೆ ಹೆಂಗೆ ಅನ್ನೋದು ಅವರ ಇಲ್ಲೆಲ್ಲ ತಮ್ಮ ಅಡ್ವರ್ಟೈಸ್ ತುಂಬ ಎಲ್ಲ ಹೇಳಿದ್ದಾರೆ. ಇಷ್ಟು ನಾವು ಕೊಟ್ಟಿದ್ದು ಇಷ್ಟು ಕೊಟ್ಟಿದ್ದು. ಅದಕ್ಕೆ ಇವರು ಅಂತಾರೆ ವರ್ಷಕ್ಕೆ 3.5 ಲಕ್ಷ ಕೋಟಿ ರೂಪಾಯಿ ಬರೋ ಟ್ಯಾಕ್ಸ್ ಹೋಗುತ್ತೆ ನಮ್ಮ ಕರ್ನಾಟಕದಿಂದ. ಅದರಲ್ಲಿ ನಮ್ಗೆ ಎಷ್ಟು ಕೊಡ್ತೀರಿಪ್ಪ ಅಂದ್ರೆ ಕೇವಲ 13% ಕೊಡ್ತೀರಿ. ಒಂದು 100 ರೂಪಾಯಿದ 13 ರೂಪಾಯಿ ಎಲ್ಲ ನೀವು ಇಟ್ಕೊಳ್ಳಿ. ಇನ್ನೂ ಒಂದಿಷ್ಟು ಅಲ್ಲಿ ಇಲ್ಲಿ ಕೊಟ್ಟಂಗೆ ಮಾಡಿ 7 ಲಕ್ಷ ಕೋಟಿ ರೂಪಾಯಿ ಇಗೂ ಹೆಚ್ಚಿನ ಖರ್ಚು ಮಾಡಿ ಅಂತ ಹೇಳ್ತೀರಿ ಇಲ್ಲಿವರೆಗೆ, ಇಷ್ಟು ದಿನದೊಳಗೆ ಇಲ್ಲಿವರೆಗೆ. ಆದರೆ ನೀವು ಪ್ರತಿ ವರ್ಷ ನಮ್ಮಿಂದ 3.5 ಲಕ್ಷ ಕೋಟಿ ರೂಪಾಯಿ ತೊಗೊತೀರಿ ಕರ್ನಾಟಕದಿಂದ. ಏನು ಕೊಟ್ಟಿದ್ದೀರಿಪ್ಪ ನೀವು? ಆಗ ಟ್ಯಾಕ್ಸ್ ಕಡಿಮೆ ಕಲೆಕ್ಷನ್ ಹಾಕಿತ್ತು. ನೀವು ಹೇಳ್ಬೋದು ನಮ್ಮ ಕಾಲದಲ್ಲಿ ಕಡಿಮೆ ಇತ್ತು ಹಾಗೆ ಹೀಗೆ ಅಂತೇಳಿ, ಆದರೆ ಆಗ ಕಲೆಕ್ಷನ್ ಟ್ಯಾಕ್ಸ್ ಕಡಿಮೆ ಇತ್ತು. ನಾವು ನಮ್ಮ ರಾಜ್ಯದ ಅಭಿವೃದ್ಧಿಗಾರ ಮಾಡಿದ್ವಿ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗಿನ ಪ್ರೆಸೆಂಟ್ ಇದ್ರೊಳಗೆ ಅವ್ರು ತಮ್ಮ ಪ್ರತಿಪಾದನೆ ಮಾಡ್ತಾರೆ ಯಾರಪ್ಪ, ಅವ್ರಿಗೊಂದು ಅಡ್ವರ್ಟೈಸ್ಮೆಂಟ್. ಯಾರ್ದು? ಕಾಂಗ್ರೆಸ್ಸಿಗರು. ಇವ್ರು ಕಾಂಗ್ರೆಸ್ಸಿಗರೆಲ್ಲ ದಿವಾಳಿ ಎಬ್ಸಿದ್ದಾರೆ, ಖಜಾನೆ ಖಜಾನೆ ರೊಕ್ಕಿಲ್ಲ, ದಿವಾಳಿ ಇರ್ತದೆ ಇದು ಅನ್ನುವಂಥ ವಾದವನ್ನು ನಮ್ಮ ಬಿ ಜೆ ಪಿಗರ ಮೇಲೆ ಅದು ಉತ್ತರವಾಗಿ ಇವರು ಹೇಳ್ತಾ ಇದ್ದಾರೆ. ನಾವು ಏನಪ್ಪ ಅಂದ್ರೆ ನಮ್ಮದು ಶಕ್ತಿಯ ಹೂಮಾಲೆ, ನಾವೆಲ್ಲರಿಗೂ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯವಾಗಿರ್ಬೋದು, ಯುವನಿಧಿ ಆಗಿರ್ಬೋದು, ಇದರ ಮೂಲಕ ನಾವು ಏನು ಕೊಟ್ಟೀವಪ್ಪ ಅಂತಂದ್ರೆ ಸಾಕಷ್ಟು ಕೊಟ್ಟಿವಿ ನಾವು. ಉದಾಹರಣೆಗೆ ಗೃಹಲಕ್ಷ್ಮಿಗೆ ನಾವು 1.22 ಕ್ರೋರ್ ಅಂದರೆ 1.22 ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತೀವಿ ನಾವು. 1.22 ಕೋಟಿ ಅದು ಗೃಹಲಕ್ಷ್ಮಿ. ಇನ್ನು ಗೃಹಜ್ಯೋತಿ ಎಲ್ಲ 1.5 ಕ್ರೋರ್ ಅಂದರೆ 1.5 ಕೋಟಿ ಕುಟುಂಬಗಳಿಗೆ 200 ಯೂನಿಟ್ ವಿದ್ಯುತ್ ಫ್ರೀ ನೀಡ್ತಾ ಇದ್ದೀವಿ. 1.5 ಕ್ರೋರ್ ಇನ್ನು ಶಕ್ತಿ ಮಹಿಳೆಯರಿಗೆ ಉಚಿತ ಕೊಟ್ಟಿದ್ದು, ಹೆಣ್ಮಕ್ಕಳು ಆಲ್ ಓವರ್ ಕರ್ನಾಟಕ ಫ್ರೀಯಾಗಿ ಅಡ್ಡಾಡುವಂಥದ್ದು, ಅದರಿಂದಾಗಿ 195.5 ಕೋಟಿ ಈ ಒಂದು 10 ತಿಂಗಳಲ್ಲಿ ನಾವು ಕೊಟ್ಟಿದ್ದೀವಿ. ಉಚಿತ ಮಹಿಳಾ ಟಿಕೆಟ್ ಹಂಚಿದ್ದೀವಿ. ಇದರಿಂದಾಗಿ 195.5 ಕೋಟಿ ಜನ ಮಹಿಳೆಯರು ಅಡ್ಡಾಡಿದ್ದಾರೆ ಈ ರಾಜ್ಯದ ತುಂಬ. ಅದರಿಂದಾಗಿ 4691.80 ಕೋಟಿ ರೂಪಾಯಿ ಟಿಕೆಟ್ ಮೊತ್ತ ಆಗಿದೆ. ಅಷ್ಟು ಖರ್ಚು ಮಾಡಿ ನಾವು ಮಹಿಳೆಯರ ಮೇಲೆ. ಮಹಿಳೆಯರು ತಿರುಗಾಡಲಿ, ಅಡ್ಡಾಡಲಿ, ಅಥವಾ ಉದ್ಯೋಗಗಳನ್ನು ಮಾಡಲಿ, ಉದ್ಯೋಗ ಜೊತೆ ಸ್ವಾವಲಂಬಿಗಳಾಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಕಾಂಗ್ರೆಸ್ಸಿಗೆ ಹೇಳ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ ಅಲ್ಲಿ 5 ಕೆಜಿ ಅವ್ರು ಕೊಡ್ತಾ ಇದ್ದಾರೆ ಕೇಂದ್ರದಿಂದ. ಇವರು 5 ಕೆಜಿ ಹಾಕಿ ಕೊಡ್ತಾ, ಅದಕ್ಕೆ ರೊಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಅದು 5 ಕೆಜಿ ಎಷ್ಟು ಅಂತ ಬಿ ಜೆ ಪಿಗ್ರ ಅಂತಾರೆ. ಇವರು ನಮ್ದೆಲ್ಲ ಕೂಡ 10 ಕೆಜಿಪ್ಪ, ಅದರಲ್ಲಿ ಇದ್ರ ಸೆಂಟ್ರಲ್ದು ಏನಿಲ್ಲ ಅನ್ನೋಂಗೆ ಇವರು ಅದು ಮಾಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯದಲ್ಲೇ 4.33 ಕೋಟಿ ಜನತೆಗೆ ಪ್ರತಿ ತಿಂಗಳು 10 ಕೆಜಿ ಆಹಾರ ಉಚಿತ. ಇವರು 10 ಅಂತಾರೆ, ಅವರ 10 ಅಂತಾರೆ, ಅಥವಾ 5 ಅಂತಾರೆ, ಮತ್ತು ಎಲ್ಲ ಕೂಡ 15 ಕಿಲೋ ಬರಬೇಕಾಯ್ತು ನಮ್ಗೆ ಅಂತ ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಕರೆ ಮಾತಾಡ್ತಾ ಇದ್ದಾರೆ ಅಂತ. ಆದರೆ 10 ಕಿಲೋದು ಏನಪ್ಪ ಅಂದ್ರೆ ಅದು ಸೆಂಟ್ರಲ್ದು, ಇನ್ನು 5 ಕಿಲೋದು ಇವ್ರು ದುಡ್ಡು ಕೊಡ್ತಾ ಇದ್ದಾರೆ. ಒಟ್ಟು 10 ಕಿಲೋ 17 4.33 ಕೋಟಿ ಏನಪ್ಪ ಅಂದ್ರೆ ಜನತೆಗೆ ನಾವು ಕೊಡ್ತಾ ಇದ್ದೀವಿ. ಇವ್ರದ್ದು 6-7 ಕೋಟಿ ಜನ ಇದ್ದಾರೆ, ಅದರಿಷ್ಟೆಲ್ಲ ತೊಗೊಳ್ತಾ ಇದ್ದಾರೆ. ಇನ್ನು 1.34 ಲಕ್ಷ ಯುವಕರಿಗೆ ಪ್ರತಿ ತಿಂಗಳು ಏನಪ್ಪ ಅಂತಂದ್ರೆ 3,000 ರೂಪಾಯಿಗಳನ್ನು ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ. ಹಿಂಗೆ ಇವರಿದ್ದಂಥವ್ರು ತಮ್ಮ ಅಡ್ವರ್ಟೈಸ್ ಮೂಲಕ ಪ್ರತಿ ದಾಳಿ ನಡೆಸಿದ್ದಾರೆ. ಹಿಂಗೆ ಒಬ್ರಿಗೊಬ್ರು ಅವ್ರು ಇವ್ರ ಮೇಲೆ, ಇವ್ರು ಅವ್ರ ಮೇಲೆ ಅಡ್ವರ್ಟೈಸ್ ಕೊಟ್ಟು ನಾವು ಹೆಚ್ಚು ಮಾಡ್ತಾಯಿದ್ದೀವಿ ಜನಸೇವೆಯನ್ನು, ನಾವು ಜನರಿಗೆ ಅನುಕೂಲವನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಅನ್ನೋ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇವು ವಾದ ವಿವಾದ. ಇನ್ನೂ ಕಾಂಗ್ರೆಸ್ ಇರುವಂಥ ಮುಂದೋಗೆ ಅವರಿದ್ದಂಥವ್ರು ಏನಪ್ಪ ಮತ್ತೆ ಇನ್ನಷ್ಟು ಹೇಳ್ತಾ ಇದ್ದಾರೆ. ಅದ್ರ ಬದಲಾಗಿ ಈಗ ಯಾರಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅವರು ಅಡ್ವರ್ಟೈಸಲ್ಲಿ. ಆದರೂ ಆ ಮಾತುಗಳು ಯಾವುವು? ಚೊಂಬು ಕೊಟ್ಟ ಬಿ ಜೆ ಪಿಗೆ ಚೊಂಬೆ ಅನ್ನುವಂಥ ಒಂದು ಅಡ್ವರ್ಟೈಸ್ ಬರ್ತಾ ಇದೆ. ಅದರಲ್ಲ ಉಡುಗೊರೆ